Hello students, ivattu income tax subject alli BCom matte BBA course ge residential status alli igagle ondashtu problems na maadidivi. ಇವತ್ತು ಇನ್ನೂ ಒಂದು ಕ್ವಶನ್ ನ ಓದೋಣ. ಆ ಕ್ವಶನ್ ಓದ್ಬಿಟ್ಟು ಅದರ ಸೊಲ್ಯೂಷನ್ ನ ಯಾವ ರೀತಿ ಮಾಡೋದು ಅಂತ ತಿಳ್ಕೋಣ. ಮಿಸ್ಟರ್ ರಿಷಬ್, ಎ ಸಿಟಿಜನ್ ಆಫ್ ಯುಕೆ, ಕೇಮ್ ಟು ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಆನ್ ಫಸ್ಟ್ ಆಫ್ ಮೇ 2016. ಈ ಸ್ಟೇಡ್ ಇಯರ್ ವಿಥೌಟ್ ಎನಿ ಬ್ರೇಕ್ ಫಾರ್ 3 ಇಯರ್ಸ್ ಅಂಡ್ ಲೆಫ್ಟ್ ಫಾರ್ ಬಾಂಗ್ಲಾದೇಶ್ ಆನ್ 1/5/2019. ಈ ರಿಟರ್ನ್ ಟು ಇಂಡಿಯಾ ಆನ್ 1/4/2020 and went back to UK on 1st of December 2020. He was posted back to India on 20th of January 2021. So, this question is, Mr. Rishabh is not Indian citizen. He is UK citizen. First time in India, he is 1st of May 2016. Nodi? 1st of May 2016 ಗೆ ಇಂಡಿಯಾಕ್ಕೆ ಬರ್ತಾ ಇದ್ದಾನೆ. ಓಕೆನಾ? ಇಂಡಿಯಾಗೆ ಬರ್ತಾ ಇದ್ದಾನೆ. ಹಾಗೆ ಬಂದವನು ಏನ್ ಮಾಡಿದನಂತೆ, ಇಲ್ಲಿಂದ 3 ಇಯರ್ಸ್ ಇಂಡಿಯಾನಲ್ಲೇ ಇದ್ದಾನಂತೆ. ಓಕೆನಾ? ಎಲ್ಲಿದ್ದಾನೆ? ಇಂಡಿಯಾನಲ್ಲೇ ಇದ್ದಾನಂತೆ. ಹಾಗೆ 3 ವರ್ಷ ಇದ್ಬಿಟ್ಟು 3ನೇ ವರ್ಷ ಆದ್ಮೇಲಿಂದ ಅವನು 1st of May 2019 ಅಲ್ಲಿ ಎಲ್ಲಿ ಹೋಗ್ತಾ ಇದ್ದಾನಂತೆ, ಬಾಂಗ್ಲಾದೇಶ್ಗೆ ಹೋಗ್ತಾ ಇದ್ದಾನಂತೆ. ಬಾಂಗ್ಲಾದೇಶ್ ಓದೋನು ಮತ್ತೆ ಯಾವಾಗ ಬಂದಿದಂತೆ ರಿಟರ್ನ್ ಟು ಇಂಡಿಯಾ ಅಂತ ಹೇಳಿದ್ರೆ, 1st of April 2020 ನಲ್ಲಿ ಮತ್ತೆ ಇಂಡಿಯಾಗೆ ಬರ್ತಾ ಇದ್ದಾನೆ. ಓಕೆನಾ? 1st of April 2020 ಇಂಡಿಯಾಗೆ ಬರ್ತಾ ಇದ್ದಾನೆ. ಮತ್ತೆ ಯುಕೆಗೆ ಹೋಗಿದ್ದಾನೆ ಯಾವತ್ತು ಅಂತ ಹೇಳಿದ್ರೆ, 1st of December 2020 ಎಲ್ಲಿಗೆ, ಯುಕೆ ಹೊರಟೋಗ್ತಾ ಇದ್ದಾನೆ. ಮತ್ತೆ ಯುಕೆ ಇಂದ ಇಂಡಿಯಾಗೆ ವಾಪಸ್ ಬಂದಿದ್ದಾನೆ. ಯಾವತ್ತದು ಅಂದ್ರೆ 20th of January 2021 ಮತ್ತೆ ಇಂಡಿಯಾಗೆ ಬಂದಿದ್ದಾನೆ. ನೋಡಿ ಇವನ ಜರ್ನಿ ನೋಡಿ, ತುಂಬಾ ಎಷ್ಟೊಂದು ಮೂಮೆಂಟ್ಸ್ ಇದೆ ಇವನು. ನೋಡಿ ಅವನು ಬಂದಿರೋದು ಫಸ್ಟ್ ಟೈಮ್ ಇಂಡಿಯಾಗೆ ಮೇ 2016 ಅಲ್ಲಿ ಬಂದು ಇಂಡಿಯಾದಲ್ಲಿ 3 ಇಯರ್ಸ್ ಇದ್ದಾನೆ. ಇದ್ಬಿಟ್ಟು 1st of May 2019 ಅಲ್ಲಿ ಬಾಂಗ್ಲಾದೇಶ್ ಹೋಗಿದ್ದಾರೆ. May 2019 ಅಲ್ಲಿ ಓದೋನು ಮತ್ತೆ April 2020 ನಲ್ಲಿ ಮತ್ತೆ ಬಾಂಗ್ಲಾದೇಶದಿಂದ ಇಂಡಿಯಾಗೆ ಬಂದಿದ್ದಾರೆ. ಇಂಡಿಯಾದಲ್ಲಿ April 2020 ಇಂದ 1st of December 2020 ವರೆಗೂ ಎಲ್ಲಿದ್ದ, ಇಂಡಿಯಾದಲ್ಲೇ ಇದ್ದ. 1st December 2020 ನಲ್ಲಿ ಮತ್ತೆ ಅವನ ನೇಟಿವ್ ಪ್ಲೇಸ್, ನೇಟಿವ್ ಕಂಟ್ರಿ 2020 ನಲ್ಲಿ ಯುಕೆ ಹೊರಟಿದ್ದಾರೆ. ಮತ್ತೆ ವಾಪಸ್ ಬಂದಿದ್ದಾನೆ ಇಂಡಿಯಾಗೆ ಯಾವತ್ತು ಅಂದ್ರೆ 20th January 2021. ಈಗ ಸರ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್? ಈ ಕ್ವಶನ್ ನ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಫಸ್ಟ್ ಬೇಸಿಕ್ ಕಂಡೀಷನ್ಸ್ ನೋಡೋಣ. ಬೇಸಿಕ್ ಕಂಡೀಷನ್ಸ್ ನೋಡಿ, ಈ ಬೇಸಿಕ್ ಕಂಡೀಷನ್ಸ್ ಅಲ್ಲಿ ನಮಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ, ಪ್ರೀವಿಯಸ್ ಇಯರ್ 2020-21 ನಲ್ಲಿ ಎಷ್ಟು ದಿನ ಇರಬೇಕು, 182 ಡೇಸ್ ಆರ್ ಮೋರ್ ಇರಬೇಕು. ಕರೆಕ್ಟಾ? ಇದಾನ ಇಲ್ವಾ ಅಂತ ನೋಡೋಣ. ಓಕೆನಾ? ಈಗ ನಮ್ಮ ಪ್ರೀವಿಯಸ್ ಇಯರ್ ಏನಪ್ಪಾ ಅಂತ ಹೇಳಿದ್ರೆ, 1st of April 2020 ಅಂಡ್ ಎಂಡ್ಸ್ ವಿತ್ 31st March 2021. ಕರೆಕ್ಟಾ? ಹಾಗಾದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಅಂಡ್ ಮಾರ್ಚ್. ಕರೆಕ್ಟಾ? ಇಷ್ಟು ದಿನ, ಇಷ್ಟು ತಿಂಗಳು ನಮ್ಮ ಪ್ರೀವಿಯಸ್ ಇಯರ್ಲ್ಲಿ April 2020 ಇಂದ March 2021 ಗೆ ನಮ್ಮ ಪ್ರೀವಿಯಸ್ ಇಯರ್ ಬರುತ್ತೆ. ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಎಲ್ಲಿ ಅವನು ಇದಾನೆ ಇಲ್ವಾ ಅದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಅವನು ಬಾಂಗ್ಲಾದೇಶ್ಗೆ ಹೋಗಿ 1st April 2020 ನಲ್ಲಿ ಇಂಡಿಯಾಗೆ ಬರ್ತಾ ಇದ್ದಾನೆ. ಅಂದ್ರೆ 1st April 2020 ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಬಿಗಿನಿಂಗ್ ಆಫ್ ದ ಡೇ ಇಂಡಿಯಾದಲ್ಲಿ ಬಂದಿದ್ದಾನೆ. ಇಂಡಿಯಾಗೆ ಬಂದು ಏನ್ ಮಾಡಿದ್ದಾನೆ, ಏಪ್ರಿಲ್ ಅಲ್ಲಿ 30 ದಿನ ಕಂಪ್ಲೀಟ್ ಆಗಿದ್ದಾನೆ, May 31 ಡೇಸ್ ಇದ್ದಾನೆ, June 30 ಡೇಸ್, July 31 ಡೇಸ್,
August 31 days, September 30 days, October 31 days, November 30 days, December 1st day, UK go to the UK. 1st December, one day, late night ogi dane anta ankonna midnight alli ogi dane anta ankonna hagadre december 1 tarik india alli idane adarmele inda india alli illa january nalli illa hage january nalli idana yes bandidane january yavat bandidane 1st december odoko 20 tarik january 2021 ge india ke vapas bandidane hagadre 20 tarik january ant helidre including 20th early morning bandidane anta ankonna ನೋಡಿ ಜನವರಿ ನಲ್ಲಿ 31 ಡೇಸ್ ಬರುತ್ತೆ 20th ಇದಾನೆ ಅಂದ್ರೆ ಅದರ ಹಿಂದೆ 19 ಡೇಸ್ ಇಲ್ಲ ಅಂತ ಅರ್ಥ 19 ಡೇಸ್ ಇಲ್ಲ ಅಂದ್ರೆ ಎಷ್ಟಾಗುತ್ತೆ 12 ಡೇಸ್ ಆಗುತ್ತೆ ಫೆಬ್ರವರಿ 28 ದಿವಸ ಮಾರ್ಚ್ 31 ದಿವಸ ಹಾಗಾದ್ರೆ ಯುಕೆ ಗೆ 1st ಡಿಸೆಂಬರ್ 2020 ಹೋಗಿ ಮತ್ತೆ ವಾಪಸ್ ಇಂಡಿಯಾಕ್ಕೆ ಯಾವಾಗ ಬಂದಿದ್ದಾನೆ 20ನೇ ತಾರೀಕು ಜನವರಿ 2021 ರಲ್ಲಿ ಬಂದ್ಬಿಡಿದಾನೆ ಸೊ ಹಾಗಾದ್ರೆ ಖಂಡಿತ ಯು ನೋ ಮೋರ್ ದನ್ 300 ಡೇಸ್ ಇದಾನೆ ಅಂತ ಅನ್ಕೊಳ್ಬಹುದು ಯಾಕೆಂದ್ರೆ ಇಲ್ಲಿ ಡಿಸೆಂಬರ್ ಅಲ್ಲಿ 30 ದಿನ ಇಲ್ಲ ಅಷ್ಟೇ ಓಕೆನಾ ಇದೆಲ್ಲ ದಿನಗಳು ಹಾಗೆ ಜನವರಿ ನಲ್ಲಿ ಒಂದು 19 ದಿನ ಇಲ್ಲ ಈಗ ಟೋಟಲ್ ಲೆಕ್ಕ ಹಾಕಿದ್ರೆ ಎಷ್ಟು ದಿನ ಬರ್ತಾನೆ ನೋಡಿ 10 11 12 13 14 15 16 3 5 6 9 12 15 18 21 24 24 6 30 ಸೊ ಅಲ್ಲಿಗೆ 306 ಡೇಸ್ ಎಷ್ಟು ದಿನ ಇದಾನೆ 306 ಡೇಸ್ ಸಿ ನಮಗೆ ಬೇಕಾಗಿರೋದು ಎಷ್ಟಪ್ಪ ಅಂದ್ರೆ 182 ಡೇಸ್ ಇದಾನ ಇಲ್ವಾ ಅಂತ ಬೇಕು ಅವನು 182 ಡೇಸ್ ಅಲ್ಲ 306 ಡೇಸ್ ಇದಾನೆ ಹಾಗಾದ್ರೆ ಮೊದಲನೇ ಬೇಸಿಕ್ ಕಂಡೀಷನ್ ಅನ್ನು ಸ್ಯಾಟಿಸ್ಫೈ ಆಗಿದಾನೆ ಪಾಸ್ ಆಗಿದಾನೆ ಸೊ ಹಾಗಾದ್ರೆ ಬೇಸಿಕ್ ಕಂಡೀಷನ್ ಅಲ್ಲಿ ಯಾವುದಾದ್ರು ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಅವನೇನಾಗ್ತಾನೆ ರೆಸಿಡೆಂಟ್ ಆಗ್ತಾನೆ ಹೌದಾ ಈಗ ನಾವು ಅಡಿಷನಲ್ ಕಂಡೀಷನ್ಸ್ ನೋಡೋಣ ಅಡಿಷನಲ್ ಕಂಡೀಷನ್ಸ್ ನೋಡಬೇಕಾದ್ರೆ ಫಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಹಿಂದಿನ 10 ವರ್ಷಗಳು ನೋಡಬೇಕು ಕರೆಕ್ಟಾ ಹಾಗಾದ್ರೆ ನಮ್ಮ ಪ್ರೀವಿಯಸ್ ಇಯರ್ ಯಾವುದಪ್ಪ ಅಂತ ಹೇಳಿದ್ರೆ 2020-21 ಕರೆಕ್ಟಾ ಇದರ ಹಿಂದೆ ಇರ್ತಕ್ಕಂಥದ್ದು ಯಾವ್ದಾವ್ ಬರುತ್ತೆ 2019-20 2018-19 2017-18 2016-17 2015-16 ನೋಡಿ ನಮ್ಗೆ 2015-16 ಬರುತ್ತಾ ಇಲ್ವಾ ಅಂತ ಆಮೇಲೆ ನೋಡೋಣ ಫಸ್ಟ್ ಇಂಡಿಯಾಕ್ ಬಂದಿದ್ದು ಯಾವತ್ತಪ್ಪ ಅಂದ್ರೆ 1st of May 2016 ಅಲ್ಲಿ ನೋಡಿ ಮೇ 2016 ಅಂದ್ರೆ ಯಾವಾಗ್ಲೂ ಇದು 1st of April ಇಂದ ಸ್ಟಾರ್ಟ್ ಆಗುತ್ತೆ ಕರೆಕ್ಟಾ ಅಲ್ಲಿ ಏಪ್ರಿಲ್ ಒಂದು ದಿನ ಇಲ್ಲ ಒಂದು ತಿಂಗಳು ಇಲ್ಲ ಸೊ ಏಪ್ರಿಲ್ ಅಲ್ಲಿ ಎಷ್ಟು ದಿನ ಬರುತ್ತೆ 30 ದಿನ ಬರುತ್ತೆ ಹಾಗಾದ್ರೆ 365 ದಿವಸದಲ್ಲಿ 30 ದಿನ ಇಲ್ಲ ಹಾಗಾದ್ರೆ 30 ದಿನ ಇಲ್ಲ ಅಂದ್ರೆ ಎಷ್ಟಿರ್ತಾನೆ 335 ದಿವಸ ಫುಲ್ ಇದಾನೆ ಕರೆಕ್ಟಾ ಹಾಗೆ 3 ವರ್ಷ ಅವನು 1st May 2016 ಗೆ ಬಂದ ಮೇಲೆ ಕಂಟಿನ್ಯೂಸ್ ಆಗಿ ಎಷ್ಟು ವರ್ಷ ಇಂಡಿಯಾ ನಲ್ಲಿ ಇದಾನಂತೆ 3 ವರ್ಷ ಇದಾನಂತೆ ಹಾಗಾದ್ರೆ ಇಲ್ಲಿ 335 ದಿವಸ ಇಲ್ಲಿ 365 ದಿವಸ ಇಲ್ಲೂ ಕೂಡ 365 ದಿವಸ ಮತ್ತೆ ಹೋಗ್ತಾ ಇರೋದು ಯಾವತ್ತು ಮೇ 2019 ಅಲ್ಲಿ ಮೇ 19 ಅಂತ ಹೇಳಿದ್ರೆ ಈ ಏಪ್ರಿಲ್ ಒಂದ್ ತಿಂಗಳಿದಾನೆ ಓಕೆನಾ ಮೇ 1ನೇ ತಾರೀಕು ಹೋಗ್ತಾ ಇದ್ದೇನೆ ಅನ್ಕೊಂಡ್ರೆ ಅಲ್ಲಿಗೆ ಎಷ್ಟು ಬಂತು 31 ದಿನ ಇದ್ದಾನೆ ಇಲ್ಲಿ ಓದೋನು ಮತ್ತು ವಾಪಸ್ ಬಂದಿರೋದು ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಅಷ್ಟೇ ಹಾಗಾದ್ರೆ ಒಟ್ಟು ಇಲ್ಲಿ ಒಂದು ದಿನಾನು ಇಲ್ಲ ಇಲ್ಲಿಂದ ಒಂದು ದಿನಾನು ಇಲ್ಲ 10 ವರ್ಷಗಳಲ್ಲಿ ಸುಮಾರು 4 ವರ್ಷಗಳಷ್ಟು ಒಂದು ಅಷ್ಟು ದಿನ ಇದ್ದಾನೆ ಹಿಂದೆ 6 ವರ್ಷಗಳು ಒಂದು ದಿನಾನು ಇಲ್ಲ ಈಗ ಇಷ್ಟನ್ನು ಟೋಟಲ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 10 19 9 1 10 ನೋಡಿ 1000 ಎಷ್ಟು ಬರ್ತಾ ಇದೆ 96 ಬರ್ತಾ ಇದೆ 1096 ಡೇಸ್ ಇದ್ದಾನೆ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ಎರಡು ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದಾನ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ ವಾಟ್ ಇಸ್ ದ ಅಡಿಷನಲ್ ಕಂಡೀಷನ್ ನಂಬರ್ 1 ನೋಡಿ 10 ವರ್ಷದಲ್ಲಿ ಪ್ರೀವಿಯಸ್ ಇಯರ್ ಹಿಂದಿನ 10 ವರ್ಷಗಳಲ್ಲಿ ಯಾವುದಾದ್ರೂ 2 ವರ್ಷ ಅವರು ರೆಸಿಡೆಂಟ್ ಆಗಿರ್ಬೇಕು ಇನ್ ನೋಡಿ 3 ವರ್ಷ ರೆಸಿಡೆಂಟ್ ಆಗಿದ್ದಾರೆ ಮೋರ್ ದನ್ 182 ಡೇಸ್ ಇದ್ದಾರೆ ಹಾಗೆ
ಎರಡನೇ ಅಡಿಷನಲ್ ಕಂಡೀಷನ್ ಏನು ಹೇಳುತ್ತೆ 7 ವರ್ಷದಲ್ಲಿ ಪ್ರೀವಿಯಸ್ ಇಯರ್ ಹಿಂದಿನ 7 ವರ್ಷಗಳಲ್ಲಿ ಎಷ್ಟು ದಿನ ಇರಬೇಕು 730 ದಿವಸ ಇರಬೇಕು ಇಲ್ಲಿ 1096 ಡೇಸ್ ಇದೆ ಸೋ ಹಾಗಾದ್ರೆ ಮೊದಲನೇ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಎರಡು ಅಡಿಷನಲ್ ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಿದ್ರೆ ದೇರ್ಫೋರ್ ಇವರು ಏನಾಗ್ತಾರೆ ಹಿ ಇಸ್ ಎ ಏನೋ ಆರ್ಡಿನರಿ ರೆಸಿಡೆಂಟ್ ಏನಾಗ್ತಾರೆ ಆರ್ಡಿನರಿ ರೆಸಿಡೆಂಟ್ ಐ ಹೋಪ್ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇನ್ನೊಂದ್ಸರಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್ಸ್ ಟು ಪಾಯಿಂಟ್ಸ್ ಹೇಳಿದ್ದೀನಿ ನಾನು ಬೋರ್ಡ್ ಮೇಲೆ ಅವನು ಮೂಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದು ತುಂಬಾ ಇಂಪಾರ್ಟೆಂಟ್ ನೀವು ಕೂಡ ಎಕ್ಸಾಮಿನೇಷನ್ ಅಲ್ಲಿ ಇದೇ ತರ ಮಾಡಿ ಥ್ಯಾಂಕ್ ಯು ಸೋ ಮಚ್